ನಮಸ್ಕಾರ ಸ್ನೇಹಿತರೆ, ಇಂದು ನಾವು ವಾಸ್ಕೋಡಿ ಗಾಮ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದೇವೆ. ಇದು ಗೋವಾದ ಒಂದು ಪ್ರಮುಖ ರೈಲ್ವೆ ನಿಲ್ದಾಣವಾಗಿದೆ. ಎಲ್ಲಾ ಪ್ರವಾಸಿಗರು ಈ ನಿಲ್ದಾಣವನ್ನು ಭೇಟಿ ಮಾಡಲೇಬೇಕು. ಬನ್ನಿ ಈ ರೈಲ್ವೆ ನಿಲ್ದಾಣವನ್ನು ವೀಕ್ಷಿಸೋಣ. ಭಾರತೀಯ ರೈಲ್ವೆಯಲ್ಲಿ ಅತ್ಯಂತ ಹಳೆಯದಾದ ರೈಲ್ವೆ ನಿಲ್ದಾಣದಲ್ಲಿ ವಾಸ್ಕೋಡಗಾಮ ರೈಲ್ವೆ ನಿಲ್ದಾಣವು ಒಂದಾಗಿದೆ. 1878ನೇ ಇಸ್ವಿಯಲ್ಲಿ ಪಶ್ಚಿಮ ಭಾರತದ ಪೋರ್ಚುಗೀಸ್ ರೈಲ್ವೆ ಮತ್ತು ಭಾರತದ ಪೋರ್ಚುಗೀಸ್ ಸರ್ಕಾರವು ಒಂದು ಒಡಂಬಡಿಕೆ ಮಾಡಿ ಮರ್ಮಗೋವಾ ಮತ್ತು ಸ್ಯಾನ್ವೋರ್ಲಿಮ್ ನಡುವೆ ವಾಸ್ಕೋ ರೈಲ್ವೆ ನಿಲ್ದಾಣದ ಮೂಲಕ 43 ಕಿಲೋಮೀಟರಿನ ಮೀಟರ್ ಗೀಜ್ ರೈಲ್ವೆ ಪಟ್ಟಿಯನ್ನು ಕಟ್ಟಲು ಪ್ರಾರಂಭಿಸಿದರು. 1888ನೇ ಇಸ್ವಿಯಲ್ಲಿ ಇದನ್ನು ಕಟ್ಟಿ ಮುಗಿಸಿದರು. ಮರ್ಮಗೋವಾ ಬಂದರಿನಿಂದ ಕಲ್ಲಿದ್ದಲು, ಆಹಾರ ಧಾನ್ಯಗಳು ಮತ್ತು ಖನಿಜಗಳನ್ನು ರವಾನಿಸಲು ಒಳ್ಳೆಯ ಮಾರ್ಗವಾಯಿತು. ಇಲ್ಲಿಂದ ಒಂದು ದಿನಕ್ಕೆ 10 ಮಾಲುಗಾಡಿಗಳು ಸಾಗುತ್ತವೆ. ಮೂರು ಪ್ಲಾಟ್ಫಾರ್ಮ್ ಹೊಂದಿರುವ ಈ ರೈಲ್ವೆ ನಿಲ್ದಾಣದಲ್ಲಿ ಒಂದು ಮೇಲು ಸೇತುವೆ ಕೂಡ ಕಟ್ಟಲಾಗಿದೆ. ಇಲ್ಲಿ ಪಾರ್ಸಲ್ ಆಫೀಸ್, ವೇಟಿಂಗ್ ರೂಮ್ಸ್, ರಿಟೈರಿಂಗ್ ರೂಮ್ಸ್, ಫುಡ್ ಕೋರ್ಟ್, ರಿಸರ್ವೇಷನ್ ಆಫೀಸ್ ಮತ್ತು ಕ್ಲೋಕ್ ರೂಮ್ಗಳ ಸೌಕರ್ಯಗಳು ಇವೆ. ಖ್ಯಾತ ಚಿತ್ರಗಾರ ಮಾರಿಯೋ ಮಿರಾಂದರವರ ಗೋವಾ ಜನರ ಸಾಮಾನ್ಯ ಬದುಕಿನ ಚಿತ್ರಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಇಲ್ಲಿಂದ ಬೆಂಗಳೂರು, ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ, ಪಾಟ್ನಾಗಳಿಗೆ ರೈಲುಗಾಡಿಗಳು ಇವೆ. ಇಲ್ಲಿಂದ ಮಡ್ಗಾಂವ್ ರೈಲ್ವೆ ನಿಲ್ದಾಣವು 22 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ಮಂಗಳೂರು, ಬೊಂಬಾಯಿ ಮತ್ತು ಕೇರಳಕ್ಕೆ ರೈಲುಗಾಡಿಗಳು ದೊರೆತಿವೆ. ರೈಲ್ವೆ ನಿಲ್ದಾಣದ ಹೊರಗಡೆ ಗೋವಾವನ್ನು ಸುತ್ತಲೂ ವಿಧ ವಿಧವಾದ ಸಾಧನೆಗಳು ದೊರೆಯುತ್ತವೆ. ಆಟೋ, ಕಾರ್, ಟ್ಯಾಕ್ಸಿ, ವ್ಯಾನ್ ಬಾಡಿಗೆಗೆ ದೊರೆಯುತ್ತವೆ. ಇದರಲ್ಲಿ ಒಂದು ಒಳ್ಳೆಯ ಸಾಧನೆ ಎಂದರೆ ಬಾಡಿಗೆಗೆ ದೊರೆಯುವ ದ್ವಿಚಕ್ರ ವಾಹನ. ಒಂದು ಡ್ರೈವಿಂಗ್ ಲೈಸೆನ್ಸ್ ಮತ್ತು ಗುರುತಿನ ಕಾರ್ಡ್ ಇದ್ದರೆ ಸಾಕು. ಒಂದು ದಿನಕ್ಕೆ 300 ರೂಪಾಯಿ ಬಾಡಿಗೆಯಾಗುತ್ತದೆ. ನಮಗೆ ಬೇಕಾದ ಸ್ಥಳವನ್ನು ನಮ್ಮ ಸೌಕರ್ಯದಂತೆ ಉಪಯೋಗಿಸಬಹುದು. ರೈಲ್ವೆ ನಿಲ್ದಾಣದಿಂದ 600 ಮೀಟರಿನ ದೂರದಲ್ಲಿ ಒಂದು ಮೀನಿನ ಮಾರುಕಟ್ಟೆ ಇದೆ. ಇದು ಮೀನು ಪ್ರಿಯಕರಿಗೆ ಸಮಯ ಕಳೆಯಲು ಒಂದು ಒಳ್ಳೆಯ ಸ್ಥಳ. ಇಲ್ಲಿ ಪಾಂಪ್ಲೆಟ್, ಕಿಂಗ್ ಫಿಶ್, ಲೇಡಿ ಫಿಶ್, ಸಾಲಮನ್, ಮ್ಯಾಕರಲ್, ಸಾರ್ಡಿನ್, ಶಾರ್ಕ್ ಮತ್ತು ಟೂನಾ ಮೀನುಗಳು ದೊರೆಯುತ್ತವೆ. ಹೊರಗಡೆ ಒಂದು ಹಣ್ಣಿನ ಮಾರ್ಕೆಟ್ ಕೂಡ ಇದೆ. ಇಲ್ಲಿ ತರತರಹದ ಹಣ್ಣು ಹಂಪಲು ದೊರೆಯುತ್ತವೆ. ನೋಡಲು ಕಣ್ಣು ತುಂಬುತ್ತವೆ. ಇಲ್ಲಿಂದ 800 ಮೀಟರ್ ದೂರದಲ್ಲಿ ಒಂದು ವಾಸ್ಕೋ ಜಟ್ಟಿ ಇದೆ. ಇಲ್ಲಿ ತರತರಹದ ಮೀನುಗಳು ದೋಣಿ ಮತ್ತು ಹಡಗುಗಳಿಂದ ಇಳಿಸಿ
ಪೆಟ್ಟಿಗೆಯಲ್ಲಿ ತುಂಬಿಸಲಾಗುತ್ತದೆ ಮತ್ತೆ ಅದನ್ನು ದೂರದ ಸ್ಥಳಗಳಿಗೆ ಕಳಿಸಲಾಗುತ್ತದೆ ತಾಜಾ ಮೀನಿಗೆ ನಾವು ಈ ಜಟ್ಟಿಗೆ ಭೇಟಿ ನೀಡಬೇಕು ನಾವು ಈಗ ಬೈನಾ ಬೀಚ್ ಕಡೆ ಹೋಗುತ್ತಿದ್ದೇವೆ ಈ ಬೀಚ್ ವಾಸ್ಕೋ ಡಿ ಗಾಮಾ ರೈಲ್ವೆ ನಿಲ್ದಾಣದಿಂದ 2 ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಬರಲು ಸರ್ಕಾರಿ ಬಸ್ಸುಗಳ ಸೌಲಭ್ಯವೂ ಇದೆ ಇದು ಸ್ವಚ್ಛವಾದ ಮತ್ತು ಪ್ರಶಾಂತವಾದ ಬೀಚ್ ಆಗಿದೆ ಇಲ್ಲಿ ಜನಸಂದಣಿ ಇಲ್ಲದ ಕಾರಣ ನಮ್ಮ ಸಮಯವನ್ನು ಶಾಂತಿಯುತವಾಗಿ ಕಳೆಯಬಹುದು ಇಲ್ಲಿಂದ ಒಂದು ದ್ವೀಪವು ಕಾಣಿಸುತ್ತದೆ ಇಲ್ಲಿನ ಒಳ್ಳೆಯ ಅನುಭವವು ವರ್ಣಿಸಲು ಸಾಧ್ಯವಿಲ್ಲ ನಾವು ಬೈನಾ ಬೀಚಿಂದ 3 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಬೀಚ್ ಕಡೆ ಪ್ರಯಾಣ ಮಾಡುತ್ತಿದ್ದೇವೆ ಅದರ ಹೆಸರು ವರ್ಣಪುರಿ ಬೀಚ್ ಇದು ಕೂಡ ಕಡಿಮೆ ಜನರಿರುವ ಸುಂದರ ಮತ್ತು ಸ್ವಚ್ಛವಾದ ಬೀಚ್ ಆಗಿದೆ ಒಂದು ದ್ವೀಪವು ಇಲ್ಲಿಂದ ಬಲು ಹತ್ತಿರದಲ್ಲಿದೆ ಹಲವು ಬಂಡೆಗಳನ್ನು ಇಲ್ಲಿ ನೋಡಬಹುದು ಇಲ್ಲಿಂದ ವಿಮಾನ ನಿಲ್ದಾಣವು ತುಂಬಾ ಹತ್ತಿರದಲ್ಲಿದೆ ಬೆಳಗಿನ ಮತ್ತು ಸಂಜೆಯ ಕಾಲು ನಡಿಗೆಗೆ ಈ ಬೀಚ್ ಸೂಕ್ತ ಶಾಂತಿಯುತವಾದ ಮತ್ತು ಗುಣಮಟ್ಟದ ಸಮಯವನ್ನು ನಾವು ಕಳೆಯಬೇಕಾದರೆ ಕಡಿಮೆ ಜನರುಳ್ಳ ವಾಸ್ಕೋ ಪಟ್ಟಣವನ್ನು ಭೇಟಿ ಮಾಡಬೇಕು ಇದು ಗೋವಾದ ಹೆಬ್ಬಾಗಿಲು ಎಂದು ಕರೆಯಬಹುದು